ವಾವ್ ಹನಿ, ಸೀರಿಯಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ. ನೀನು ಆಗಾಗ ಸೀರೆ ಉಟ್ಕೋಬೇಕು. ಓಕೆ, ನೀನು ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಿದ್ಯೋ ಅಥವಾ ನಿಜವಾಗ್ಲೂ ಹೇಳ್ತಿದ್ಯೋ? ಇವತ್ತು ಬೆಳಗ್ಗೆ ನಿನ್ನ ಹೆಂಡತಿಗೂ ಸೀರೆ ಕೊಡಿಸ್ದೆ, ಅವಳಿಗೂ ಇದೇ ಡೈಲಾಗ್ ಹೇಳಿದ್ಯೋ ಏನೋ. ವಾಟ್ ಆರ್ ಯು ಕಿಡಿಂಗ್? ನೀನು ಯಾಕೆ ಹನಿ ಹೋಗಿ ಹೋಗಿ ಆ ಎಮ್ಮೆ ಕಂಪೇರ್ ಮಾಡ್ಕೋತಿದ್ಯಾ? ಅದಿರಲಿ, ನಾನೇನು ಮನೆಯವರಷ್ಟೇ ಸೇರ್ಕೊಂಡು ಪೂಜೆ ಮಾಡ್ತಿದ್ದೀರಾ ಅಂತ ಅನ್ಕೊಂಡ್ರೆ ನೀನೇನು ಅಕ್ಕಪಕ್ಕದವನ್ನೆಲ್ಲ ಕರೆದು ಜಾತ್ರೆ ಮಾಡ್ತಿದ್ಯಾ? ನೋಡು ನೋಡು, ನೀನಿಂಥ ಚಿಕ್ಕ ಚಿಕ್ಕ ಮ್ಯಾಟ್ರಲ್ಲೇ ಎಡ್ಬೋದು. ಬರೀ ಮನೆಯವ್ರನ್ನ ಇಟ್ಕೊಂಡು ಪೂಜೆ ಮಾಡಿದ್ರೆ ನನಗೇನು ಸಿಗತ್ತೆ? ಮತ್ತೆ ನಮ್ಮ ಮನೆಗೆ ಒಂದು ನಾಲ್ಕು ಜನ ಬರಬೇಕು, ಅವ್ರ ಮುಂದೆನೆ ನಮ್ಮ ಮನೆ ಮರ್ಯಾದೆ ಹರಾಜಾಗಬೇಕು. ಆಗ ನಮ್ಮ ಅಮ್ಮಗೆ ಸ್ವಲ್ಪ ಬುದ್ಧಿ ಬರುತ್ತೆ, ಆವಾಗ ಈ ಓದಿನ ನಾಟಕ ಎಲ್ಲ ನಿಲ್ಲಿಸ್ತಾರೆ. ಓ, ನಮ್ಮ ಅಮ್ಮ ಏನೋ ಒಂದು ದೊಡ್ಡ ಅಕ್ಷರ ಕ್ರಾಂತಿ ಮಾಡಕ್ಕೆ ಹೊರಟಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಅವ್ರು ಮಾಡ್ತಿರೋದು ಸಾಧನೆ ಏನೂ ಅಲ್ಲ, 60 ವರ್ಷದ ಅರಳು ಮರಳು ಅಂತ ಗೊತ್ತಾಗಬೇಕಾದ್ರೆ ಅಕ್ಕಪಕ್ಕದ ಮನೆಯರೆಲ್ಲ ನೋಡ್ಕೊಂಡು ಆಡ್ಕೊಂಡು ನಗಬೇಕು ಶ್ರೇಷ್ಠ. ಹ್ಮ್, ಈಗ ಅರ್ಥ ಆಯ್ತು. 35 ವರ್ಷದ ಭಾಗ್ಯ ಅಕ್ಷರ ಅಭ್ಯಾಸ ಮಾಡ್ತಾಳೆ ಅಂದ್ರೆ ಜನ ನಕ್ಕೆ ನಗ್ತಾರೆ. ನಗ್ತಾರೆ, ನಗದೇ ಇರ್ತಾರ? ಅವರು ನಮ್ಮ ಅಮ್ಮನ ಮುಂದೆನೇ ನಗಬೇಕು, ಅವಾಗಲೇ ನಮ್ಮ ಅಮ್ಮಗೆ ಬುದ್ಧಿ ಬರೋದು. ಈ ಪ್ಲಾನ್ ಏನಾದರೂ ಸಕ್ಸಸ್ ಆದ್ರೆ ಭಾಗ್ಯ ಇವತ್ತಲ್ಲ, ಇನ್ ಯಾವತ್ತೂ ಓದಿನ ಬಗ್ಗೆ ಯೋಚನೆನೇ ಮಾಡಲ್ಲ. ಓದಿನ ವಿಷಯ ಕೇಳ್ತಿದ್ದಂಗೇನೆ ಬೆಚ್ಚ ಬೀಳ್ತಾಳೆ, ಆಗಾಗ ತೋಳ್ ಕತೆ. ಗುಡ್, ಈ ಪ್ಲಾನ್ ವರ್ಕ್ ಆಗೋ ಎಲ್ಲ ಚಾನ್ಸಸ್ ಇದೆ. ಮತ್ತೆ ಇದ್ರ ಮಧ್ಯೆ ಅಡಿಗೆ ನಾಟಕಗಳೇನು? ಮನೆ ಎಲ್ಲ ಸಂತೆ ತರ ಆಗಿದೆ. ಜನ ಕನ್ಫ್ಯೂಸ್ ಆಗದೆ ಸಂತೆ ಇಲ್ಲಲ್ವಾ ಹನಿ? ಈ ಪೂಜೆ ಗಡಿಬಿಡಿನಲ್ಲಿ ಭಾಗ್ಯಂಗ್ ಆಬ್ವಿಯಸ್ಲಿ ಸರಿಯಾಗಿ ಅಡಿಗೆ ಮಾಡೋಕ್ಕಾಗಲ್ಲ. ಆಗ ನಾನು ಹೊರಗಡೆಯಿಂದ ಊಟ ತಂದ್ಬಿಟ್ಟು ಹೇಗೋ ಎಲ್ಲ ಮ್ಯಾನೇಜ್ ಮಾಡಿಬಿಟ್ಟು ಗೆಸ್ಟ್ಗಳನ್ನ ಕಳಿಸ್ತೀನಿ. ನಮ್ಮಮ್ಮ ದ ಗ್ರೇಟ್ ಕುಸುಮಾಂಬೆ ಏನು ಬೇಕಾದರೂ ಸಹಿಸ್ಕೋತಾರೆ, ಆದರೆ ಊಟ ತಿಂಡಿ ವಿಷಯದಲ್ಲಿ ಸೊಸೆ ಕೈ ಏನಾದರೂ ಸೋತೋಯ್ತು ಅಂತಂದರೆ ಫಿನಿಶ್, ಅಲ್ಲಿಗೆ ಸೊಸೆ ಕತೆ ಮುಗೀತು ಅಂತಲೇ ಅರ್ಥ. ಒಂದು ಕಡೆ ಅಡುಗೆ ಆಗಿಲ್ಲ, ಇನ್ನೊಂದು ಕಡೆ ಜನರೆಲ್ಲ ಆಡ್ಕೊಂಡು ನಗ್ತಾ ಇದ್ದಾರೆ. ಇದೆಲ್ಲ ಸೇರಿ ನಮ್ಮಮ್ಮನ ತಲೆ ಗೊಬ್ಬರ ಆಗಿ ಅಲ್ಲಿಗೆಲ್ಲ ಬಂದು ಓದು ಇಲ್ಲ ಏನೂ ಇಲ್ಲ. ಕದ್ದಿ ಮಾಕೋಣ ನೀನು, ಇದೆಲ್ಲ ಮಾಡ್ತಿರೋದು ನಮಗೋಸ್ಕರ ಹನಿ. ಸರಿ ಬಾ, ಹೋಗೋಣ ಕೆಳಗೆ. ಇರು, ಏನು ಅಷ್ಟು ಅವಸರ? ಅವ್ರ ಪಾಡ್ಗವ್ರು ಪೂಜೆ ರೆಡಿ ಮಾಡ್ತಿರ್ತಾರೆ, ನಾವು ಇನ್ನೂ ಸ್ವಲ್ಪ ಹೊತ್ತು ಮಾತಾಡ್ಬೋದಲ್ವಾ? ಹಾಂ, ಬಟ್ ಅತ್ತೆ ಮತ್ತೆ ಪೂಜಾ ಬೇರೆ ಬಂದಿದ್ದಾರೆ. ಈ ಅಕ್ಕ ಒಂಥರ ತಿಕ್ಕಲು ಅಂದರೆ ಆ ಪೂಜಾ ಇನ್ನೊಂಥರ ತಿಕ್ಕಲು. ಯಾವ ಮೂಲೆ ನಿಂತ್ಕೊಂಡು ರೀಲ್ಸ್ ಮಾಡ್ತಿರ್ತಾಳೋ ಹೇಳೋಕ್ಕಾಗಲ್ಲ, ಬಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ನಡಿ ಹೋಗೋಣ. ನಿಂದೊಂದು ರಾಜ, ಊರಿಗಿಂತ ಮುಂಚೆ ಊರವ್ರನ್ನೆಲ್ಲ ಕರೆದು ಬಿಟ್ಟಿದೀಯ. ನೀನೇನಾದ್ರೂ ಕರೆದಿಲ್ಲ ಅಂದಿದ್ದಿದ್ರೆ ನಾನು ಈ ಪೂಜೆ ಗೀಜೆ ಎಲ್ಲ ಮಾಡಿಸ್ತಿರ್ಲಿಲ್ಲ. ಅಮ್ಮ, ನಿಮ್ಗೊಂದು ಸರ್ಪ್ರೈಸ್ ಇರಲಿ ಅಂತ ನಾನು ಹತ್ರ ಮಾಡಿದ್ದು. ಡೋಂಟ್ ವರಿ, ಪೂಜೆ ಚೆನ್ನಾಗಾಗತ್ತೆ. ನೋಡ್ತಾ ಇದ್ದೀನಲ್ಲ ಎಷ್ಟು ಚೆನ್ನಾಗಾಗ್ತಿದೆ ಅಂತ. ನಮಸ್ಕಾರ. ಚೆನ್ನಾಗಿದ್ದೀನಿ. ಇವ್ರು ಯಾಕೆ ಹೀಗೆ ನಕ್ಕೊಂಡು ಹೋದ್ರು? ನನಗೆ ಗೊತ್ತು, ಇವರು ನನ್ನ ಮುಖ ನೋಡೇ ನಗ್ತಾ ಇರೋದು. 35 ವರ್ಷದ ಸೊಸೆಗೆ ಯಾವ ಸೀಮೆ ಅಕ್ಷರಾಭ್ಯಾಸ ಅಂತ ಎಲ್ಲ ಈ ನನ್ನ ಮಗನಿಂದ. ಇವನೊಬ್ಬ ಯಾಕಾದರೂ ಹೀಗೆ ಅತಿಯಾಗಿ ಆಡ್ತಿದ್ದಾನೋ. ನಾನು ನೋಡಿದ್ರೆ 3 ಹೊತ್ತು ಶಾಸ್ತ್ರ ಸಂಪ್ರದಾಯ ಅಂತ ಓಡಾಡ್ತಿರ್ತೀನಿ. ಈ ಅಕ್ಷರಾಭ್ಯಾಸ ಪೂಜೆ ಎಲ್ಲ ಚಿಕ್ಕ ಮಕ್ಕಳಿಗೆ ಮಾಡೋದು. ಸುಮ್ಮನೆ ಓದ್ಸೋದು ಬಿಟ್ಟ, ಈ ಶೋಕಿ ಎಲ್ಲ ಬೇಕಿತ್ತ ಇವನಿಗೆ? ನನಗಂತೂ ಖಾತ್ರಿ ಆಯ್ತು ಅವರು ಅದಕ್ಕೆ ನಗ್ತಾ ಇದ್ದಾರೆ. ಎಲ್ಲ ನನ್ನ ಕರ್ಮ. ಲೇ ಭಾಗ್ಯ, ಬಾ, ಎಲ್ಲರಿಗೂ ಜ್ಯೂಸ್ ಕೊಡು ಬಾ. ಅಮ್ಮ, ಭಾಗ್ಯ ಪಾಪ ಬಿಸಿ ಆಗಿರ್ತಾಳೆ, ಅವಳು ಯಾಕೆ ಜ್ಯೂಸ್ ಕೊಡಬೇಕು? ಈ ಪೂಜಾ ಶ್ರೇಷ್ಠಂಗೆ ಹೇಳ್ತೀನಿ, ಅವರೇ ಕೊಡಲಿ ಪರವಾಗಿಲ್ಲ. ಪೂಜಾ, ಶ್ರೇಷ್ಠ ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಇಲ್ಲ ಬೇಡ, ಅವಳೇ ತರ್ತಾಳೆ, ಭಾಗ್ಯನೇ ತರ್ತಾಳೆ. ನಮ್ಮ ಮನೇಲಿ ಜ್ಯೂಸ್ ಕೊಡೋಕ್ಕೂ ಗತಿ ಇಲ್ವಾ? ಆಯ್ತು, ಬಂದೆ ಅತ್ತೆ. ಭಾಗ್ಯ, ಅಡುಗೆ ಮಾಡಿ ರೆಡಿನೂ ಆಗಿ ಬಂದ್ಬಿಟ್ಟು ಎಷ್ಟು ಬೇಕಾ? ಅಯ್ಯೋ,
ಇದರಲ್ಲಿ ಬೇಗ ಏನ್ರಿ ಬಂತು ನಾನು ಅಡಿಗೆ ಮನೆಯಲ್ಲಿ ಮುಕ್ಕಾಲ್ ಗಂಟೆ ಇದ್ದೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ ಹೋಗಿ ತಯಾರಾಗಿ ಬಂದೆ ಅಮ್ಮ ದೀಪ ದಣ್ಣೆನೂ ಬತ್ತಿನೂ ತಂದಿಲ್ಲ ನೋಡಿ ಯಾರು ತರಿಸಿ ಹೌದಾ ದೀಪ ದಣ್ಣೆ ಬತ್ತಿ ಇಲ್ವಾ ಭಾಗ್ಯ ಅತ್ತೆ ಅದೇನೋ ಕೇಳ್ತಾ ಇದ್ದಾರೆ ನೋಡು ದೀಪ ದಣ್ಣೆ ಬತ್ತಿ ಅಲ್ಲೇ ನಾನು ಬಂದೆ ಅತ್ತೆ ಒಂದು ನಿಮಿಷ भाग्य तुम्बा चेन्नागि बैसिकोंड्ळल्वा नम्म मुखमूर्ति नोडिद्रे बैतारे भाग्यन कथे आगे होयितु अंदे एल्लि एनु आगे इल्ल श्रेष्ठ सुम्मने उरिसबेड भाग्य इष्टु बेग अडिगे हेगे मुगिसिद्लु अडिगे माडि मुगिसिद्दु अल्लदे ना कोडिसिद रेष्मे सीरेनू उट्कोंडु बंदिद्दाळे ओळ्ळे दड्डन तर आळबेड अवळु 35 वर्षद आयस्सन ओळ्ळे मुंदे कळेदिद्दाळे ಅಂತದ್ರಲ್ಲಿ ಒಂದು ಉಪ್ಪಿಟ್ಟು ಕೇಸರಿಬಾತ್ ಮಾಡೋಕೆ ಕಷ್ಟನಾ ಗೃಹ ಪ್ರವೇಶ ಟೈಮಲ್ಲಿ ಏನಿಲ್ಲ ಅಂದ್ರೂ 500 ಜನ ಅಡಿಗೆ ಮಾಡಿದವಳು ಆಫ್ಟರ್ ಆಲ್ ಇವಾಗ 20 ಜನ ಸೇರೋ ಫಂಕ್ಷನ್ ಇದು ದೊಡ್ಡ ವಿಷಯನ ಅವಳಿಗೆ ನೀನು ಹೇಳೋದು ಸರಿನೇ ಪ್ರತಿ ಸಲ ಈ ಹಾಳ ಭಾಗ್ಯನ ಅಂಡರ್ ಎಸ್ಟಿಮೇಟ್ ಮಾಡ್ತಾನೆ ಇದೀನಿ ಇವು ಎಲ್ಲ ಕೆಲಸನು ಪರ್ಫೆಕ್ಟ್ ಆಗಿ ಮಾಡಿ ಅತ್ತೆಗೆ ಮೆಚ್ಚೋ ಸೊಸೆ ಆಗಿಬಿಟ್ರೆ ಮುಗೀತು ಆಫ್ ಕೋರ್ಸ್ ಅತ್ತೆ ಆಗೋದು ನೋ ಶ್ರೇಷ್ಠ ಆಗ ಮಾತ್ರ ಆಗಲೇಬಾರದು ಆ ತರ ಏನಾದರೂ ಆದ್ರೆ ಅಮ್ಮ ಸೊಸೆ ಪರ ನಿಂತು ಅವಳನ್ನ ಓದಿಸಿ ದೊಡ್ಡ ತಹಶೀಲ್ದಾರ್ ಮಾಡ್ತಾರೆ ಅಷ್ಟೇ ಆಮೇಲೆ ಯಾವತ್ತೂ ಅಮ್ಮನ ಬದಲಾಯಿಸಕಾಗಲ್ಲ ಏನಪ್ಪ ಮಾಡೋದು ಇದಕ್ಕೆ ಒಂದು ಸೊಲ್ಯೂಷನ್ ಕೊಡ್ತೀನಿ ಏನು ಮಾಡ್ತೀಯಾ ಶ್ರೇಷ್ಠ ನಿಂಗೇನು ಭಾಗ್ಯ ಕುಸುಮ ಅಂಟಿ ಕೈಯಲ್ಲಿ ಬೇಜವಾಬ್ದಾರಿ ಅನ್ನೋಳು ಆಗಬೇಕು ತಾನೆ ಎಸ್ ಅಷ್ಟಾದರೆ ಸಾಕು ಮಿಕ್ಕಿದ್ದೆಲ್ಲ ನಮ್ಮ ಅಮ್ಮನೇ ನೋಡ್ಕೋತಾರೆ Don't worry. Kelsa aitho anko. I have a plan. Bhagya ishtu bega adige ella maadibittidale. Adu ishtu gamma antide. ಕೋಸಂಬ್ರಿ ಸಾಂಬಾರ್ ಪಾಯಸ ಅಡಿಗೆ ಮನೆ ಬಂದ್ರೆ ಒಳಗೆ ಹತ್ತು ಕೈ ಬಂದ್ಬಿಡುತ್ತೆ ಮುಕ್ಕಾಲು ಗಂಟೆಲಿ ಇಷ್ಟೆಲ್ಲ ಮಾಡಿದಾಳಲ್ಲ ಓ ಗಾಡ್ ಅಡಿಗೆಲೇ ಹಿಂಗೆ ಇನ್ನು ಓದಕ್ಕೆ ಏನಾದರೂ ಶುರು ಮಾಡಿಬಿಟ್ರೆ ಎಲ್ಲರೂ ಬುಗ್ರಿ ಬುಗ್ರಿ ಥರ ಆಡಿಸ್ಬಿಡ್ತಾಳೆ ಛೇ ಶ್ರೇಷ್ಠ ನಿನ್ಗೆ ಯಾಕೆ ಈ ರೀತಿ ಅಡುಗೆ ಮಾಡೋಕೆ ಬರಲ್ಲ ಕಮಾನ್ ಶ್ರೇಷ್ಠ ಇದೆಲ್ಲ ಯಾವ ಮಾಹ ಅಂತ ನೀನು ಯಾಕೆ ಅವಳನ್ನ ಇಷ್ಟು ಹೊಗಳಬೇಕು ಆಫ್ಟರ್ ಆಲ್ ಅಡುಗೆ ಕೆಲಸ ನಮ್ಮಮ್ಮ ಅವರಮ್ಮ ಎಲ್ಲರೂ ಮಾಡ್ಕೊಬಂದಿರೋದು ಮನೆ ಕೆಲಸ ಅಷ್ಟೇ ಜುಜ್ಬಿ ಇವಳು ಓದಿರೋ 9ನೇ ಕ್ಲಾಸ್ಗೆ ಇಷ್ಟು ಕಲಿಯಲಿಲ್ಲ ಅಂದ್ರೆ ಹೇಗೆ ನಾನು ಯಾಕೆ ಹೋಗಿ ಹೋಗಿ ಇವಳು ಕಂಪೇರ್ ಮಾಡ್ಕೊಂತಾ ಇದ್ದೀನಿ ನಾನಷ್ಟು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ ಲಕ್ಷಾನುಗಟ್ಟಲೆ ಬಿಸ್ನೆಸ್ ಮಾಡ್ಕೊಂತೀನಿ ಹೋಗಿ ಹೋಗಿ ಈ ತಡ್ಡಿ ಅಡಿಗೆ ಮಾಡ್ತಿದ್ದಾಳೆ ಅಂದ್ರೆ ನನಗೆ ಯಾಕೆ ಟೆನ್ಷನ್ ಆಗುತ್ತೆ ಛೆ ಮುಕ್ಕಾಲು ಗಂಟೆಲಿ ಅಡಿಗೆ ಮಾಡಿದಾಳೆ ಅಂದ್ರೆ ಏನಾದರೂ ಒಂದು ಹಾಳು ಆಗೇ ಆಗಿರುತ್ತೆ ಅಷ್ಟು ರುಚಿ ಇರಲ್ಲ ಚೆನ್ನಾಗೇ ಇದೆ
ನೀರಜ ಶಾಂತ ಆರಾಮ ಒಳ್ಳೆದಾಯ್ತು ಬಂದಿದ್ದು ಕೂತ್ಕೊಳ್ಳಿ ಬಂದೆ ಅಯ್ಯೋ ದೇವ ಇವನು ಇನ್ನೂ ಯಾರ್ಯಾರನ್ನ ಕರೆದಿದಾನೋ ಇನ್ನೂ ಯಾರ್ಯಾರು ಬರ್ತಾರೋ ಏನೇನು ಅಂತಾರೋ ಛೇ ಎಂತ ಕೆಲಸ ಆಯ್ತು ಯಾವಾಗಲೂ ನಮ್ಮ ಮನೆಗೆ ಜನ ಬಂದ್ರೆ ನಾನು ಎಷ್ಟು ಖುಷಿ ಪಡ್ತಾ ಇದ್ದೆ ಆದರೆ ಇವತ್ತು ಎಷ್ಟು ಟೆನ್ಷನ್ ಆಗ್ತಾ ಇದೆ ಯಾರು ಏನು ಅಂತಾರೋ ಅಂತ ಈ ರಾಜ ಮಾಡೋದು ಒಂದೊಂದಲ್ಲ ಎಲ್ಲ ನನ್ನ ಕರ್ಮ ಅಯ್ಯೋ ನಿಧಾನ ಕ್ಲಿನ್ಸಕ್ಕಾಗಲ್ವೇನಾ ಎತ್ತು ಕುಕ್ತಿಯಲ್ಲ ವಯಸ್ಸಾದವ ನಾ ಹಿಂಗೇನ ಕರ್ಕೊಂಡ್ ಬರೋದು ವಯಸ್ಸಾಗಿ ಉಳಿದಿರೋದು ಮೂಳ್ ಮೂಳೆ ಅದನ್ನು ಮುರ್ದು ಹಾಕ್ಬಿಡು ಆಟೋದವ್ರೇ ಈಗ ಗೊತ್ತಾಗ್ಲಿಲ್ಲ ಅಜ್ಜಿ ಏನ್ ಗೊತ್ತಾಗಿಲ್ಲ ಎಷ್ಟು ವರ್ಷದಿಂದ ಓಡಿಸ್ತಾ ಇದೆಯಾ ಗಾಡಿನ ಅಯ್ಯೋ ಸುಂದರತ್ತೆ ದೇವ ಇವ್ರು ಯಾಕಪ್ಪ ಬಂದ್ರು ಯೋ ರಾಜ ನೀನು ಊರ್ನೋನ್ನೆಲ್ಲ ಕರೆದಿದ್ದು ಸಾಲದು ಅಂತ ಈ ಸುಂದರತ್ತೆನ್ ಬೇರೆ ಕರೆದು ಬಿಟ್ಟಿಯಾ ಮುಗಿತು ಮುಗಿತು ನನ್ನ ಕತೆ ಏ ಕಿಸ್ಮಾ ಇದ್ಯಾಕೆ ಹೀಗೆ ಅದ್ಯಾಕೆ ಹೀಗೆ ಅಂತ ನೂರು ಪ್ರಶ್ನೆ ಕೇಳಿ ನನಗೆ ಹಿಂಸೆ ಮಾಡಿಬಿಡ್ತಾರೆ ಮನೇಲಿ ಒಂದು ಪಟಾಕಿ ಸಿಡಿತಾ ಇರೋದು ಸಾಕು ಕುಸುಮ ಈಗ ಇವ್ರು ಬೇರೆ ಬಂದು ಸೇರ್ಕೊಂಡ್ರ ಹೊತ್ತಿಲ್ಲದ ಹೊತ್ತಿಗೆ ನಿಮ್ ತಮಾಷೆ ಬೇರೆ ಅಲ್ಲ ಊರವ್ರನ್ನೆಲ್ಲ ಕರೆದಿರೋದು ಸಾಲದು ಅಂತ ಈ ರಾಜ ಇವ್ರನ್ನೂ ಕರೆದು ಬಿಟ್ಟಿದ್ದಾನಲ್ರಿ ಏನೋ ಪ್ರೀತಿನ ಅಜ್ಜಿಯಿಂದ ಕರೆದಿದ್ದಾನೆ ಏನ್ ಪ್ರೀತಿನೋ ಏನೋ ಅಯ್ಯೋ ನಡೀರಿ ಮೊದಲು ಹೋಗಿ ಅವ್ರನ್ನ ಬರ್ಮಾಡ್ಕೊಳ್ಳೋಣ ಇಲ್ಲ ಅಂದ್ರೆ ನನ್ನ ಸ್ವಾಗತಕ್ಕೆ ಯಾರು ಬರ್ಲೇ ಇಲ್ಲ ಅಂತ ಅದಕ್ಕೂ ಕೊಂಕ್ ತೆಗಿತಾರೆ ಎಷ್ಟಾಯ್ತು 250 ಅಜ್ಜಿ ಅಲ್ಲಿಂದ ಇಲ್ಲಿ ಬರಕ್ಕೆ 250 ರೂಪಾಯಿನಾ ಅಜ್ಜಿ ಮೀಟರ್ ಬೆಲೆ ತಗೊಂಡಿರೋದು ತಗೋ ಇದೇ ಆಗೋಯ್ತು ಆಟೋ ದೊಡ್ಡದೆಲ್ಲ ಎಲ್ಲ ಮೀಟರ್ ಜಾಸ್ತಿ ಹಾಕೋದು ಓಡಿಸೋದು ಚೆನ್ನಾಗಿದ್ರೆ ಚಿಕ್ಕಮ್ಮ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅದೇ ಈಗ ಬಂದ್ರ ನಾನು ಬಂದು ಅರ್ಧ ಗಂಟೆ ಆಯ್ತು ನಮ್ಮ ಕಾಲದಲ್ಲಿ ಈಗೆಲ್ಲ ಇರ್ಲಿಲ್ಲ ಯಾರನ್ನ ನೆಂಟ್ರು ಬರ್ತಾರೆ ಅಂತಂದ್ರೆ ಅವನ್ನ ಬಂದು ಕಾದು ಕೈಲಿದ ಬ್ಯಾಗ್ ಎಲ್ಲ ತಗೊಂಡು ಒಳಗಡೆ ಕರ್ಕೊಂಡೋಗಿ ಕೂರಿಸಿ ನೀರು ಕೊಡೋರು ನೀವು ಇವಾಗ ಬರ್ತಾ ಇದ್ದೀರಾ ನಮ್ಮ ಅಕ್ಕ ಹೋದ್ಮೇಲೆ ತುಂಬಾ ಬದಲಾಗಿದ್ಯಾ ನೀನು ಅಯ್ಯೋ ಅತ್ತೆ ಏನ್ ಹೀಗ ಅನ್ಬಿಟ್ರಿ ನಿಮ್ಮನ್ನ ನೋಡಿದ ತಕ್ಷಣ ಓಡ್ ಬಂದೆ ನಾನು ಏನೇ ಮಾಡ್ತಾ ಇದ್ದೀಯ ಇಲ್ಲಿ ಆಂಟಿ ಅದು ನೀರ್ ಕುಡಿಯಕ್ ಬಂದಿದೆ ಆಂಟಿ ನೀರ್ ಕುಡಿಯಕ್ ಬಂದವಳು ಅಡಿಗೆ ರುಚಿ ಯಾಕೆ ನೋಡ್ದೆ ಮಳ್ಳಿ ನಾನ್ ನೋಡಿಲ್ಲ ಅನ್ಕೊಂಡ್ಯಾ ನೀರ್ ಕುಡಿಯೋಣ ಅಂತಾನೆ ಬಂದೆ ಆಂಟಿ ಅಡಿಗೆ ವಾಸನೆ ಗಮ್ಮ ಅಂತಿತ್ತು ಅದಕ್ಕೆ ರುಚಿ ನೋಡ್ದೆ ಯಾಕೆ ನೋಡ್ಬಾರ್ದ ನಿನ್ನಂತವ್ರು ನೋಡಿಯೇ ದೊಡ್ಡವ್ರು ಹೇಳಿರೋದು ಮಳ್ಳಿ ಮಳ್ಳಿ ಮಂಚ ಕಾಲ ಎಷ್ಟು ಅಂದ್ರೆ ಮೂರು ಮತ್ತೊಂದು ಅಂದತ್ತೆ ಅಲ್ಲ ಕಣೆ ನೀನ್ ಹೇಳ್ದೆ ನಾನ್ ಕೇಳ್ದೆ ನಾನು ನಿಜನೇ ಹೇಳ್ತಾ ಇದ್ದೀನಿ ಆಂಟಿ ನಿಮ್ಮನ್ನ ನಂಬಿಸ್ಬೇಕು ಅಂತ ನನಗೆ ಯಾವುದೇ ರೀತಿ ಆಬ್ಲಿಗೇಷನ್ಸ್ ಇಲ್ಲ ಏಯ್ ನಿನ್ನ ಇಂಗ್ಲೀಷು ಒಬ್ಬಟ್ಟು ಪಬ್ಬಟ್ಟು ಎಲ್ಲ ನಿನ್ನ ಹತ್ರನೇ ಇಟ್ಕೋ ನೀನು ಇಲ್ಲಿವರೆಗೂ ಬಂದಿದ್ಯಾ ಅಂದರೆ ಏನೋ ಕಿತಾಪತಿ ಮಾಡಬೇಕು ಅಂತಲೇ ಬಂದಿರ್ತೀಯ ಅಡಿಗೆ ಏನಾದರೂ ಕೆಡ್ಸೋಕೆ ಬಂದಿರ್ತೀಯ ಅಂತ ಅನುಮಾನ ನನಗೆ ಆಂಟಿ ಬರೇಚ ಆಂಟಿ ಇದ್ಯಾಕೋ ಸರಿ ಇಲ್ಲ ಆಂಟಿ ಮನೆಗೆ ಬಂದಿರೋ ಗೆಸ್ಟ್ ಮೇಲೆ ಡೌಟ್ ಬರೋದು ಸರಿ ಇಲ್ಲ ಪ್ರತಿದಿನ ಮನೆಗೆ ಒಕ್ಕರಿಸೋರ್ನ ಅತಿಥಿಗಳು ಅಂತ ಹೇಳ್ತಾರೇನೆ ನಮ್ಮ ಕಡೆ ಒಂದು ಗಾದೆ ಮಾತಿದೆ ಹಾಕ್ ಮನೆ ನೂಕ್ ಮನೆ ಯಾಕ್ ಮನೆ ಅಂತ ಯಾರನ್ನ ಬೇಕಾದ್ರೂ ನಂಬೋದು ಆದ್ರೆ ನಿನ್ನ ಮಾತ್ರ ನಂಬಕ್ಕಾಗಲ್ಲ ಊಟದಲ್ಲಿ ಏನಾದ್ರೂ ಬೆರೆಸಿ ನನ್ನ ಮಗಳಿಗೆ ಕೆಟ್ಟ ಹೆಸರು ತರಕ್ ನೋಡಿದ್ರು ಆಶ್ಚರ್ಯ ಇಲ್ಲ ಕಣೆ ಆಂಟಿ ನಾಲ್ಗೆ ಇದೆ ಅಂತ ಏನೇನೋ ಮಾತಾಡ್ಬಿಡಿ ನೀವು ಹೇಯ್ ನೀನೇ ಅವಳೆ ನನ್ನ ನಾಲ್ಗೆ ಬಗ್ಗೆ ಮಾತಾಡೋದಕ್ಕೆ ಕರೀತಾರೆ ಅಂತ ಪ್ರತಿ ಊಟಕ್ಕೂ ಬರೋ ನಿನ್ನಂತವ್ರನ್ನ ನಂಬಕ್ಕಾಗಲ್ಲ ಕಣೆ ನನ್ಗೇನ್ ಬಂದಿದೆ ಅಂತ ಪ್ರತಿ ಊಟಕ್ಕೂ ಈ ಮನೆಗೆ ಬರೋ ಗೊತ್ತಿ ನನ್ಗೆ ನಮ್ಮೂರಲ್ಲಿ ನನ್ಗೆ ಕೂತು ತಿಂದ್ರು ಕರಗದೇ ಇರೋ ಅಷ್ಟು ಆಸ್ತಿ ಇದೆ ನನ್ಗೆ ಆದ್ರೂ ಬಿಟ್ಟಿ ಊಟ ಯಾವಾಗ್ಲೂ ಇಲ್ಲೇ ತಾನೆ ನಿನಗೆ ಯಾರಿಗೊತ್ತು
ಆಫೀಸಲ್ಲಿ ಯಾರು ಊಟ ಕೊಡ್ತಾರೋ ಅಂತ ಕಾಯ್ತಾ ಇರ್ತೀಯೋ ಏನೋ. ಆತರ ಇರೋರೆ ಬೇರೆಯವ್ರ ಮನೆನ ಹಾಳು ಮಾಡೋ ಕೆಟ್ಟ ಬುದ್ಧಿ ಇಟ್ಕೊಂಡಿರ್ತಾರೆ. ಆಂಟಿ ನೀವೇನೇ ಹೇಳಿ, ನಾನು ಬರೀ ನೀರು ಕುಡಿಯಕ್ಕೆ ಬಂದಿತ್ತು ಅಷ್ಟೇ. ಹೇ, ನೀನು ಹೇಳಿದ್ದನ್ನೆಲ್ಲ ನಂಬಲ್ಲ ಈ ಸುನಂದ. ಇಂಥ ಕಿತಾಪತಿನ ಎಷ್ಟು ನೋಡಿಲ್ಲ ನಾನು, ಎಷ್ಟು ಮಾಡಿಲ್ಲ ನಾನು. ವಾಸನೆ ನೋಡಿನ ಗೊತ್ತಾಗತ್ತೆ ಯಾರ್ಯಾರು ಎಷ್ಟು ಬಿತ್ರಿಯರು ಅಂತ. ನಡೆಯೋ ಅಚ್ಚ, ಆಂಟಿ ತುಂಬಾ ರೂಢಾಗಿ ಬಿಹೇವ್ ಮಾಡ್ತಿದ್ದೀರಾ. ನಡೀತೀಯೋ ಇಲ್ವೋ, ಇನ್ನೊಂದ್ಸಲ ಇಲ್ಲಿ ಕಾಲಿಟ್ರೆ ಕಾಲ್ ಮುರಿತೀನಿ ಅಷ್ಟೇ. ಪಾಪ ನನ್ ಮಗಳು ಎದ್ನೋ ಬಿದ್ನೋ ಅಂತ ಅಡುಗೆ ಮಾಡಿಟ್ಟಿದ್ದಾಳೆ, ಅದಕ್ಕೇನಾದ್ರೂ ಕಣ್ಣು ಹಾಕಿದೀಯೋ. ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ ಶ್ರೇಷ್ಠ. ಅಲ್ವೇ ಇತ್ತೀಚೆಗೆ ನನ್ನ ಕರಿಯೋದೇ ಬಿಟ್ಬಿಟ್ಟಿದ್ಯಾ? ಮನೇಲಿ ಯಾವುದೇ ಸಮಾರಂಭ ಆದ್ರೂ ಕರಿಬೇಕು ತಾನೆ ನೀನು? ಅಕ್ಕ ಹೋದ್ಮೇಲೆ ನನ್ನೇ ಮರ್ತೇ ಬಿಟ್ಟಿದ್ಯಾ? ಅಯ್ಯೋ ಹಾಗಲ್ಲ ಅತ್ತೆ, ಈಗ ನೋಡಿ ನನಗೆ ಎಷ್ಟು ಮಂಡಿ ನೋವು ಅಂದ್ರೆ ಒಂದ್ ಐದು ಹೆಜ್ಜೆ ಇಟ್ಟರೆ ಸಾಕು, ಹುಷಪ್ಪ ಸುಸ್ತು ಕೂತ್ಕೊಳ್ಳೋ ಹಾಗಾಗತ್ತೆ ಅಂತದು. ಪಾಪ ನಿಮಗೆ ಮೈಯೆಲ್ಲ ನೋವಿರುತ್ತೆ, ದಿನಕ್ಕೆ ಐದಾರು ಟ್ಯಾಬ್ಲೆಟ್ ತಗೋತಿದ್ದೀರೋ ಏನೋ, ಅದಕ್ಕೆ ನಿಮಗೆ ಯಾಕೆ ತೊಂದರೆ ಅಂತ ಸುಮ್ಮನಾದೆ ಅಷ್ಟೆ. ನಿಮಗೆ ಈ ಹತ್ತನೇ ಅರ್ಥ ಆಗಿಲ್ವಲ್ಲೇ, ನನಗೆ ಎಂಥ ಮೈಕಾಲು ನೋವಿದ್ರು ಪೂಜೆ ಪುನಸ್ಕಾರ ದೇವರು ಅಂತಂದರೆ ಮೈ ತುಂಬುತ್ತೆ ಅಂತ ಗೊತ್ತಿಲ್ವೇ ನಿನಗೆ? ಮನಸ್ಸಲ್ಲಿ ಕರಿಬಾರ್ದು ಅಂತ ಇಟ್ಕೊಂಡು ಏನೋ ಒಂದು ಅಪ್ಪ ಹೇಳ್ತಾ ಇದೆಯಾ ನೀನು? ಅಯ್ಯೋ ನೀವೊಳ್ಳೆ, ಹಾಗಲ್ಲ ಅತ್ತೆ, ನಮ್ಮನೇಲಿ ಏನೇ ಫಂಕ್ಷನ್ ಆದರೂ ನಿಮ್ಮ ಮಗ ವರುಣನ ನಾನು ಕರೆದಿರ್ತೀನಿ, ಅವನು ಎಲ್ಲ ಫಂಕ್ಷನ್ಗೂ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಬರ್ತಾನೆ. ಅಮ್ಮ ಎಲ್ಲೋ ಕರ್ಕೊಂಡು ಬರಲಿಲ್ವಲ್ಲೋ ಅಂದರೆ ಅಯ್ಯೋ ಅಮ್ಮಂಗೆ ವಯಸ್ಸಾಗಿದೆಯಲ್ಲ ಅವ್ರ ಕೈಯಲ್ಲಾಗಲ್ಲ ಅಂತ ಅವನೇ ಹೇಳ್ತಾನೆ. ಬಿಡು ಬಿಡು, ಈ ಕಾಲದಲ್ಲಿ ಮಕ್ಕಳು ಅಮ್ಮದನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಹೆಂಡತಿದ್ದೆ ಕರ್ಕೊಂಡು ಹೋಗೋದು. ಚಿಕ್ಕಮ್ಮ ವರುಣ್ ತುಂಬಾ ಒಳ್ಳೆ ಹುಡುಗ. ಅದು ನಿಮಗೆ ವಯಸ್ಸಾಗಿದೆಯಲ್ಲ ಅಂತ. ನನಗೆ ವಯಸ್ಸಾಗಿದೆ ಅಂತ ನೀವೇ ನಿರ್ಧಾರ ಮಾಡಿಬಿಡಿ, ನನಗೊಬ್ಳಿಗೆ ವಯಸ್ಸಾಗ್ತಾ ಇರೋದು. ನೀನು ಮಾತ್ರ ಬರ್ತಾ ಬರ್ತಾ ಹುಡುಗಿ ಆಗ್ತಿದ್ಯಾ ನೋಡು. ಅಜ್ಜಿ ಏನಜ್ಜಿ ಇವಾಗ ಬಂದ್ಯಾ? ಅಯ್ಯೋ ಮೊದ್ದು ಮೊಮ್ಮಗ್ಲೆ, ನಿನ್ಗೆ ಒಳ್ಳೇದಾಗ್ಲಿ ನೋಡು. ನೀನಾದ್ರೂ ಅಜ್ಜಿ ಅಂತ ಪೂಜೆಗೆ ಅಕ್ಕರೆಯಿಂದ ಕರೆದಿದ್ಯಾ, ನನ್ಗೆ ಅದೇ ಖುಷಿ ಕಣ. ಏನಜ್ಜಿ ಹೀಗೆ ಹೇಳ್ತೀರಾ, ನೀವು ನನ್ನ ಫೇವ್ರೆಟ್, ನಾನು ನಿಮ್ಮನ್ನು ಮರಿತೀನಾ? ಅದರಲ್ಲೂ ನಿಮಗೋಸ್ಕರನೇ ಕಾಯ್ತಾ ಇದ್ದೆ ನಾನು ಇವತ್ತು. ಇವತ್ತು ಒಂದು ಸ್ಪೆಷಲ್ ಡೇ, ಇವತ್ತು ನಿಮ್ಮನ್ನ ಮರೆಯೋಕ್ಕೆ ಆಗಲ್ಲ, ಅದಕ್ಕೆ ನಿಮ್ಮ ಮನೆಗೆ ಬಂದ್ಬಿಟ್ಟು ಕರೆದಿದ್ದ ನಾನು. ಏನೇ ಆದರೂ ನಿಮ್ಮಮ್ಮ ಬದಲಾಗಿದ್ದಾಳೆ. ಅಕ್ಕ ಇದ್ದಾಗ ಎಲ್ಲ ಚೆನ್ನಾಗಿತ್ತು, ಅವಳು ಹೋದ್ಮೇಲೆ ಎಲ್ಲ ಇದೆ. ವಾರಕ್ಕೊಂದು ಪೂಜೆ ಇಟ್ಕೋತಾಳೆ, ನನ್ನ ಮಾತ್ರ ಕರೆಯಲ್ಲ. ಚಿಕ್ಕಮ್ಮ ವಾಹ್ ಅಜ್ಜಿ, ಇಲ್ಲಿವರೆಗೂ ಎಲ್ಲಿದ್ದೆ ಅಜ್ಜಿ ನೀನು? ನಾನು ಹೇಗೆ ನಿನ್ನ ಮರ್ತೆ? ಅಮ್ಮನ ಬಾಯಿ ಮುಚ್ಚೋಕೆ ನೀವೇ ಸರಿ, ಇವತ್ತಮ್ಮ ಉಸಿರೆತ್ತಬಾರ್ದು, ಹಾಗೆ ಮಾಡಿಬಿಡಿ ಅಜ್ಜಿ, ನಿಮ್ಮನ್ನು ಪರ್ಮನೆಂಟಾಗಿ ಇಲ್ಲೇ ಉಳಿಸ್ಕೊಂಡು ಬಿಡ್ತೀನಿ. ಭಾಗ್ಯ, ಏ ಭಾಗ್ಯ ಬಾಯಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ. ಏನ್ರಿ ನೋಡು ಅಜ್ಜಿ, ಅಜ್ಜಿ ನೀವ್ ಯಾವಾಗ ಬಂದ್ರಿ ಅಜ್ಜಿ? ಚೆನ್ನಾಗಿದ್ದೀರಾ? ಹ್ಮ್ ಚೆನ್ನಾಗಿದ್ದೀನಿ. ನೀನ್ ಬಲೆ ಇದೆಯಾ ಕಣೆ? ನಾ ಸುಂದ್ರಿನೋ ನೀನ್ ಸುಂದ್ರಿನೋ ಒಂದು ಗೊತ್ತಾಗ್ತಾ ಇಲ್ಲ. ನಿಮ್ಮ ಅತ್ತೆ ಸೇರು ಅಂದ್ರೆ ನೀನ್ ಸವಾ ಸೇರು ಅಲ್ವೇ? ಹಿರಿಕಳು ನಾನೊಬ್ಳಿದ್ದೀನಿ, ಬರೋದ್ ಗೊತ್ತಿದ್ಕೊಂಡು ಕೆಳಗಡೆ ಗೇಟ್ ಹತ್ರ ಬರ್ಲಿಲ್ವ ನೀನ್ ಕರಿಯಕ್ಕೆ? ಅಜ್ಜಿ ಅದು ಗೊತ್ತಾಗ್ಲಿಲ್ಲ ಅಜ್ಜಿ, ಕ್ಷಮಿಸ್ಬಿಡಿ. ಅದು ಪುರೋಹಿತರು ಪೂಜೆಗೇನೋ ಕೇಳ್ತಾ ಇದ್ರು, ಅದನ್ನ ಕೊಡ್ತಾ ಇದ್ದೆ. ಮುಂಚೆನೆ ನೀವೆಲ್ಲ ಹೊಂದಿಸ್ಕೊಟ್ಟಿದ್ರೆ ಪುರೋಹಿತ ಯಾಕೆ ಕರೀತಾ ಇದ್ರು? ನಮ್ಮ ಕಾಲದಲ್ಲಿ ಎಲ್ಲ ಕೈ ಸಿಗಂಗೆ ಇಡ್ತಾ ಇದ್ವಿ, ಸಿಗ್ಲಿಲ್ಲ ಅಂತ ಒಂದ್ ಮಾತನು ಬರ್ತಾ ಇದ್ದಿಲ್ಲ. ಕುಸುಮ ಸೊಸೆನ ಹೀಗೇನೆ ಇಟ್ಕೊಳ್ಳೋದು? ನಮ್ಮ ಕಾಲದಲ್ಲ ಹೀಗಿರ್ಲಿಲ್ಲಪ್ಪ. ಅಜ್ಜಿ ಅಜ್ಜಿ ಮಕ್ಕ ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಗುಂಡಣ್ಣ ತನ್ವಿ ನಿಮ್ಗೆ ಏನೋ ತಗೊಂಬಂದಿದ್ದೀನಿ. ಏನಜ್ಜಿ ತೋರಿಸ್ತಿನಿರೋ? ಏ ಕುಸುಮ ಕೊಡೆ ಇಲ್ಲಿ ಬಿಡೋ.
ದೇವಾ, ಈಗಲೇ ಹೀಗೆ ಆಡ್ತಿದ್ದಾರೆ, ಇನ್ನೂ ಪೂಜೆ ಮುಗಿಯೋಷ್ಟರಲ್ಲಿ ಏನೇನು ಆಡ್ತಾರೋ ದೇವರಿಗೆ ಗೊತ್ತು. ಮೊದಲು ಈ ರಾಜನ್ ತರಾಟೆಗೆ ತಗೋಬೇಕು. ಇನ್ನೂ ಏನೇನು ಕಾದಿದೆಯೋ ನನಗೆ. ಗುಂಡ ತನ್ವಿ, ಇದು ನಿಮ್ಮಿಬ್ಬರಿಗೆ. ಚೆನ್ನಾಗಿದೆಯಾ ಅಜ್ಜಿ? ನೀವು ಈ ಗಿಫ್ಟ್ನ ಮಕ್ಕಳಿಗೆ ಕೊಡೋದಲ್ಲ, ಭಾಗ್ಯಕ್ಕಂಗೆ ಕೊಡಬೇಕು.